ಅಂತಹ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂಪುವಿಂದ ತಲೆ ತೊಳ್ಕೊಂಡು ಅಲ್ಲಿ ನಾವೇನು ತಲೆ ಕೂದಲ ಇನ್ನಷ್ಟು ನಾವು ಅದುರ್ಯ ಕೊಡೋದಕ್ಕಿನ್ನ ಒಂದು ತೀರ್ಮಾನ ಮಾಡಿ. ತಾಯಿ ತನ್ನ ಎದೆ ಹಾಲನ್ನ 3 ತಿಂಗಳು ಮಗುಗೆ ಗುಣಪಡಿಸಿದ ನಂತರ ಈ ಪಾಕೆಟ್ ಹಾಲೇ ಕುಡಿಸಿದ. ಈ ಪಾಕೆಟ್ ಹಾಲು ಶುರುವಾಯಿತು ಅಂದ್ರೆ ಅಲ್ಲೇ ಒಬ್ಬ ವಿಷ ಕೊಟ್ಟಾಗಲ್ಲ, ಅಲ್ಲೇ ಇಲ್ಲಿ ಒಬ್ಬರು ಸ್ನಾನ ಮಾಡ್ತಿರ್ತಾರೆ, ಆ ಕಡೆ ಸಂಧ್ಯಾವಂದನೆ ಮಾಡ್ತಾರೆ, ಈ ಕಡೆ ಜಪಾನುಷ್ಠಾನ ಮಾಡ್ತಾರೆ, ಇವ್ರು ಬ್ರಷ್ ಮಾಡಿ ಕ್ಯಾಬ್ರೆಸ್ ಅಲ್ಲೇ ಹೋಗಿದ್ದಾ ಇರ್ತಾರೆ. ಒಬ್ರು ಅಕ್ಕೆ ಕೊಡಲಿಕ್ಕೆ ಅಂತ ನೀರಿಗೆ ಎತ್ಕೊಳ್ತಾರೆ, ಅವ್ರು ಉಂದಿರ್ತಕ್ಕಂಥದ್ದು ಆ ಕಡೆಯಿಂದ ತೇರ್ಕೊಂಡು ಬಂದೇ ಬರ್ತಾರೆ. ಇದು ಅಯೋಧ್ಯದಲ್ಲಿ ದೇವಸ್ಥಾನ ಅಲ್ಲ, ಅದು ಅದೊಂದು ರಾಜ್ಯಸಭಾ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ರಾಜಮಂಟಪ ಅಂತ ಹೇಳ್ಬೋದು. ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಬೆಟ್ಟ ಕೂತ್ಕೊಳ್ಳುವಾಗ ನಮ್ಮ ನಿಪುರಿಸಿ ಹೋಗುತ್ತಾರೆ. ಏನ್ ಹೇಳೋಣ, ಆ ಅಯೋಧ್ಯ ಮಹಾನಗರವನ್ನ ನಾವು ಪೂಜೆ ಸಂಬಂಧ ಇದ್ಕೊಳ್ಳೋಗಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕೆ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ದೃಶ್ಯವನ್ನ ಕಣ್ತುಂಬಿಸಿಕೊಂಡು ನಾವು ಅಂಬೆಗಾಲಿಟ್ಟು ಹಾಕುವ ಹೆಜ್ಜೆಯನ್ನ ಜೋಪಾನು ಹಾಕಬೇಕು ಅಂತಕ್ಕಂತಹ ಆ ನುಡಿಗೊತ್ತು ತಂದೆ ತಾಯಿಯಿಂದಲೇ ಬರಬೇಕಾಗಿದೆ. ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶ ಏನು ಎಂಬತಕ್ಕಂಥದ್ದನ್ನ ಜ್ಞಾನಿಗಳು ಬಹಳಷ್ಟು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ. ಈಗಾಗಲೇ ಅದರ ಬಗ್ಗೆ ರಾಜ್ಯದಾದ್ಯಂತ ಅದರ ಬಗ್ಗೆ ನಡೀತಾ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೂ ನಮ್ಮಲ್ಲಿ ಇನ್ನೂ ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ. ಬೆಳಿಗ್ಗೆ ಪ್ರಾರಂಭವಾಗ್ತಕ್ಕಂಥದ್ದು ಹಾಲ್ ಪಾಕೆಟ್. ಹಾಲ್ ಪಾಕೆಟ್ ಅನ್ನ ಬಿಟ್ಟು ನಾವು ಹೇಗೆ ಆಚೆ ಬರೋದು, ಇದು ಒಂದು ಭಾಗ. ತಾಯಿ ತನ್ನ ಎದೆ ಹಾಲನ್ನ 3 ತಿಂಗಳು ಮಗುಗೆ ಗುಣಪಡಿಸಿದ ನಂತರ ಈ ಪಾಕೆಟ್ ಹಾಲೇ ಕುಡಿಸಿದ. ಈ ಪಾಕೆಟ್ ಹಾಲು ಶುರುವಾಯಿತು ಅಂದ್ರೆ ಅಲ್ಲೇ ಮಗು ವಿಷ ಕೊಟ್ಟಾಗಲ್ವಾ? ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು, ಇದು ಸರ್ಕಾರನೂ ಚಿಂತನೆ ಮಾಡಬೇಕು. ಇದಾದ್ರೆ ದೇವಸ್ಥಾನಕ್ಕೆ ನಾವು ಬರ್ತಿದ್ದೀವಿ, ದೇವಸ್ಥಾನಕ್ಕೆ ಬರ್ತಿದ್ದೀವಿ, ಪೂಜಾ ಸಲಕರಣೆಗಳು ಪೂಜಾ ವ್ಯವಸ್ಥೆಗಳು ಎಲ್ಲವೂ ಸರಿ ಒಪ್ಪಿಕೊಳ್ಳೋಣ. ಒಂದಷ್ಟು ಬಡ ದೇವಸ್ಥಾನಗಳ ಬಗ್ಗೆ ಚಿಂತನೆ ಮಾಡೋಣ. ಶ್ರೀಮಂತಿಗೆ ದೇವಸ್ಥಾನದ ಬಗ್ಗೆ ಆಲೋಚನೆ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಗಳು ನಾವು ನೋಡ್ಕೋಬಹುದು, ಆದ್ರೆ ಬಡ ದೇವಸ್ಥಾನಗಳನ್ನು ಒಂದಷ್ಟು ಗುರುತಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಇಲ್ಲಿ ನಾವೇ ಸರಿಪಡಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಬಕೆಟ್ ಪಕ್ಕಕ್ಕೆ ಇಡಬೇಕು, ಪ್ಲಾಸ್ಟಿಕ್ ಬಿಂದಿಗೆ ಪಕ್ಕದಲ್ಲಿ ಇಡಬೇಕು. ಇವತ್ತು ಆ ಪ್ಲಾಸ್ಟಿಕ್ ಬಿಂದಿಗೆಗಳಲ್ಲಿ ನೀರು ಇದ್ದು ಅದರ ಅಭಿಷೇಕ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಕಡೆ ನೋಡಿದ್ದೀವಿ. ಅದಕ್ಕೋಸ್ಕರ ಅಂತಹ ಕಡೆ ಬಂದಾಗ ಒಂದಷ್ಟು ಜನಗಳ ಸಹಾಯ ತೆಗೆದುಕೊಂಡು ಒಂದಷ್ಟು ನೀರು ಬಿಂದಿಗೆ ಒಂದು ಅಥವಾ ಒಂದು ಹಿತ್ತಾಳೆ ಬಿಂದಿಗೆ ಒಂದು ಹಿತ್ತಾಳೆ ಬಕೆಟು ಅಲ್ಲಿ ಕೊಡುವಂಥ ಪ್ರಕ್ರಿಯೆ ಆಗಬೇಕು. ಇನ್ನು ಪೂಜೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ಹಣ್ಣು ಕಾಯಿ ಬಿಟ್ಟರು ಪರವಾಗಿಲ್ಲ, ಕರ್ಪೂರ ಬೇಕು ಅಂತ. ಯಾಕೆಂದ್ರೆ ಆ ಜ್ಯೋತಿ ಬೆಳೆದಾಗ ಅದರ ಆನಂದ ಎಂಥವ್ರಿಗಾದ್ರೂ ಬರುತ್ತೆ. ಹಣ್ಣು ಕಾಯಿ ನೈವೇದ್ಯ ಮಾಡಿದಾಗ ನಿಮ್ಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದರೆ ದೇವರಿಗೆ ಆರತಿ ಮಾಡುವಾಗ ಮಾತ್ರ ಆ ಕರ್ಪೂರ ಬೇಕು ಅಲ್ವಾ? ಇದು ಬಹಳ ಮುಖ್ಯವಾಗಿರುವಂತಹ ಅಂಶ. ಆ ಕರ್ಪೂರ ಬರ್ತಕ್ಕಂಥದ್ದೇ ಪ್ಲಾಸ್ಟಿಕ್, ಅದನ್ನು ಹೇಗೆ ನಾವು ಸರಿಪಡಿಸಬೇಕು? ಈ ಚಿಂತನೆಗಳನ್ನೆಲ್ಲ ಮಾಡಲಿಕ್ಕೆ ಹೊರಟಿರೋದು ಬಹಳ ಸಂತೋಷ. ಆದರೆ ಅಯೋಧ್ಯ ಬಗ್ಗೆ ಆಲೋಚನೆ ಮಾಡೋದಾದ್ರೆ ಪ್ರಸ್ತುತ ಅಯೋಧ್ಯ ಮಹಾನಗರದಲ್ಲಿ ಆ ಒಂದು ವಿಶೇಷವಾದಂತಹ ರಾಜರ ಒಂದು ಮನೆತನಕ್ಕೆ ಬಂದಂತದ್ದು. ಇವತ್ತು ಅಯೋಧ್ಯದಲ್ಲಿ ದೇವಸ್ಥಾನ ಅದು ಅದೊಂದು ರಾಜ್ಯಸಭಾ ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ರಾಜಮಂಟಪ ಅಂತ ಹೇಳ್ಬೋದು. ಆ ರಾಜಮಂಟಪದಲ್ಲಿ ಪ್ರಭು ಶ್ರೀರಾಮಚಂದ್ರ ಕೂತ್ಕೊಂಡು ಮುಂದೆ ನಮಗೆ ಇದು ಶ್ರೀರಾಮರಾಜ್ಯವಾಗಬೇಕು, ಆ ರಾಮರಾಜ್ಯದ ಕಲ್ಪನೆಯಲ್ಲಿ ನಾವು ಈ ಮುಂದಿರ್ತಕ್ಕಂತಹ ದಿನಗಳಲ್ಲಿ ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನ ಒಂದು ಆಳ್ವಿಕೆ ಆಗಿ ಎಲ್ಲರೂ ಒಬ್ಬ ಪ್ರಭು ಶ್ರೀರಾಮಚಂದ್ರ ರಾಜರಿದ್ದಾನೆ, ಆತನ ಮುಂದೆ ನಾವು ತಲೆಬಗ್ಸಿ ನಿಲ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮ ಹಿಂದೂಗಳು ಮುಂದೆ ನಡೆದ್ರೆ ಇದೆಲ್ಲವೂ ತನ್ನ ತಾನಾಗಿ ಕೊಂಡೋಗ್ಬಿಡುತ್ತೆ. ಯಾಕೆಂದ್ರೆ ಇಷ್ಟು ದಿನ ಇಲ್ಲಿವರೆಗೂ ಯಾರೊಬ್ಬರಿಗೂ ಆದ್ಯತೆ ಇಲ್ಲ, ಯಾರೊಬ್ಬರೊಳಗೆ ಇರ್ತಕ್ಕಂತಹ ಒಳಗಡೆ ಇರ್ತಕ್ಕಂತಹ ಆ ನ್ಯೂನ್ಯತೆ ಬಗ್ಗೆ ಎರಡು ಧ್ವನಿ ಎತ್ತಬೇಕು ಅವಕಾಶ ಇಲ್ಲ. ಇಷ್ಟೋ ದಿವಸ ರಾಯರು ದೇವಸ್ಥಾನದ ಅರ್ಚಕವೃತ್ತಿ ಮಾಡಿಕೊಂಡು ತನ್ನೊಳಗಿರ್ತಕ್ಕಂತಹ ವಿದ್ಯೆಯನ್ನ ಹೊರಗಡೆ ತೆಗೆದು ಸಭೆಯಲ್ಲಿ ಸಮಾರಂಭದಲ್ಲಿ ಅದನ್ನು ತೆಗೆದಿಟ್ಟು ಇಟ್ಟಾಗ ಅವನ ಹುಚ್ಚು ಹೊಂದಿದ್ದು ಉಂಟು. ಅದಾದ ನಂತರ ಒಂದು ಸ್ಥಾನಮಾನ ಸಿಕ್ಕಿ ಹೊತ್ತಿದ್ದ ಒಂದು ವೇದಿಕೆ ಸಿಕ್ಕಿ ಈ ವೇದಿಕೆ ಮುಖಾಂತರ ಅವರು ಹೊರಗಡೆ ನನ್ನೊಳಗಿಂತ ಅದೊಂದು ಸಮಸ್ಯೆ, ಈ ನೋವು ನನ್ನ ಪಾಲಿಸ್ತಾ ಇದೆ, ಈ ಪ್ಲಾಸ್ಟಿಕ್ ಅನ್ನ ಮುಕ್ತ ಮಾಡಬೇಕು ಎಂಬತಕ್ಕಂಥ ಛಲ ಹಠದಿಂದ ಇವತ್ತು ರಾಜ್ಯ ಹೊರ ರಾಜ್ಯಗಳಲ್ಲೂ ಅವರು ಕಾಲಿಟ್ಟಿದ್ದಾರೆ. ಹಾಗೆ ಇಂತಹ ಒಂದು ವೇದಿಕೆ ಸೃಷ್ಟಿಯಾಗಿದೆ, ಒಂದು ಸಂತೋಷ. ಈ ಸಂತೋಷವಾಗಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಎಲ್ಲವೂ ಇಷ್ಟಕ್ಕೆ ಆಗುತ್ತೆ ಅಂತಲ್ಲ, ಆದರೆ ಎಲ್ಲರ ಚಿತ್ತ ಅಯೋಧ್ಯ ಅಂತ. ಆ ಅಯೋಧ್ಯ ಮಹಾನಗರವನ್ನ ನಾವು ಪೂಜೆ ಸಂಬಂಧ ಇದ್ಕೊಳ್ಳೋಗಿ ಪೂಜೆ ಮಾಡಿಸ್ತೀವಿ ಅನ್ನೋದಕ್ಕಿನ್ನ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂತಹ ದೃಶ್ಯವನ್ನ ಕಣ್ ತುಂಬಿಸ್ಕೊಂಡು ದೇವರು ಮುಂದೆ ನಿಂತಾಗ ಕಣ್ಣು ಮುಚ್ಕೊಂಡು ಭಗವಂತ ನನ್ನ ಕಾಪಾಡಪ್ಪ ಅನ್ನದಿರ ಭಗವಂತನ ಕಣ್ ತುಂಬ ದರ್ಶನ ಮಾಡಿ ಅದ್ಭುತವಾದಂತಹ ಆ ಅರಮನೆಯನ್ನ ನೋಡಿ ಅರಮನೆಯಲ್ಲಿರ್ತಕ್ಕಂಥ ರಾಮದೇವರನ್ನ ನೋಡಿಕೊಂಡು ಅಲ್ಲಿ ಕೂಡ ಮಹಾಪ್ರಸಾದ ತಗೊಂಡು ಬಂದ್ರೆ ಸಾಕು ಅಂತ ನನಗನ್ಸುತ್ತೆ. ಹಾಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಗಳು ನೀರಿಗಾಗಿ ಇಲ್ಲಿಂದ ಬಾಟ್ಲು ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಮೊದಲು ವಾಟರ್ ಬಾಟ್ಲು ನೋಡಿ, ನಾವು ಒಂದು ಕಡೆ ಬೇಕು ಅಂತೀವಿ, ಇನ್ನೊಂದು ಕಡೆ ಅದಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ. ಈ ನೀರಿನ ಬಾಟ್ಲನ್ನ ಆದಷ್ಟು ತ್ಯಜಿಸಿ
ತಿರುಮಲ ತಿರುಪತಿಯನ್ನು ಸಹಿತ ಇವತ್ತಿನ ದಿವಸ ಕಾಜಿನ್ ಬಾಟ್ಲಿನೇ ಒಂದು ರೂಢಿ ತಂದಿದ್ದಾರೆ. ಅದು ಬಹಳ ಸಂತೋಷ. ಇಂತಹದ್ದನ್ನಾದ್ರೂ ಬರಲಿ, ಅದು ಅಲ್ಲಿರುವಂತದ್ದು ಮನುಷ್ಯ ಸಾವು ಅವನು ಕೊಟ್ಟಾಗ ಬರುವಂತಹದ್ದು. ನನಗೆ ಬೇಕು ಅಂತ ಬರೋದಿಲ್ಲ, ಕೊಟ್ಟು ಸಾವು ಅವನ ನಿಶ್ಚಿತವಾಗಿ ಬಡದು ಕಳಿಸಿರ್ತಾನೆ. ತಾಯಿ ಗರ್ಭದಿಂದ ಬರಬೇಕಾದ್ರೆ ನಿನ್ನ ಸಾವು ಹೀಗೆ ಎಂದು ಬರೆದಿರ್ತಾನೆ. ಹೀಗಿರ್ಬೇಕಾದ್ರೆ ನನ್ನ ಪ್ರಾಣಕ್ಕೆ ಇಂತಹದ್ದೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು, ಒಂದು ಬಿಸ್ಲರಿ ವಾಟರ್ ಅಂತ ಆಗ್ಲಿ ಅಥವಾ ಇನ್ನೊಂದು ಬಾಟ್ಲ್ ಅಂತ ಆಗ್ಲಿ, ಮತ್ತೊಂದು ಬಾಟ್ಲ್ ಆಗ್ಲಿ, ಟಾಟಾ ಆಗ್ಲಿ, ಇಂಡಿಕಾ ಆಗ್ಲಿ, ಅದ್ಯಾವ ಬಾಟ್ಲು ಬೇಡ. ಅಲ್ಲಿ ಏನ್ ನೀರಿದೆ ಆ ಪ್ರಕೃತಿಯಲ್ಲಿ? ಹಿಂದೆಲ್ಲ ಮನುಷ್ಯರು ಪ್ರತಿಯೊಬ್ಬರು ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಆನಂದವಾಗಿದ್ದಾರೆ. ಆದ್ರೆ ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಏನೋ ನಮ್ಮದು ಒಂದು ಒಂದು ಹೈರೇಟ್ ಬಗ್ಗೆ ಚಿಂತನೆ ಮಾಡ್ತಾ ಬಾಟ್ಲಲ್ಲಿ ನೀರು ಅಪೇಕ್ಷೆ ತಗೊಳ್ತಾ ಇಲ್ಲಿ, ಆ ಬಾಟ್ಲಲ್ಲಿ ನೋಡಿ ನಮ್ಮ ಕ್ಯಾನ್ಸರ್ ಬರ್ಸುತ್ತೆ ಅನ್ನೋ ಚಿಂತನೆ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಅಲ್ಲಿ ಅದನ್ನು ಮುಕ್ತ ಮಾಡಿ, ಯಾರು ಬಾಟ್ಲು ನೀರು ತೆಗೆದುಕೊಂಡು ಹೋಗೋದೇ ಬೇಡ. ಅಯೋಧ್ಯದಲ್ಲಿರ್ತಕ್ಕಂಥ ನೀರು ಅಲ್ಲೇನು ತಿಂತವ ಕೊಡ್ತಾರೋ, ಏನು ಕುಡಿಲಿಕ್ಕೆ ಅಂಶ ನೀರಿರುತ್ತೋ ಅದನ್ನೇ ಸ್ವಾಗತ. ಇಲ್ಲಿ ಹಿಂದೆ ಶಿಕ್ಷಣ ಕಾಲ ಹೇಗಿತ್ತಪ್ಪ ಅಂದ್ರೆ, ಒಂದು ಮಗುವಿನ ಜೀವನ ಹೇಗೆ, ಮಗು ಮುಂದೆ ಹೇಗೆ ಬೆಳೆಯಬೇಕು, ಅದರ ಮುಂದಿನ ರೂಪುರೇಷೆಯು ಅಂತ ಗುರು ತೀರ್ಮಾನ ಮಾಡ್ತಾರೆ. ಬರೀ ಜನ್ಮ ಕೊಟ್ಟರೆ ಸಾಲದು, ಒಳ್ಳೆ ಸಂಸ್ಕಾರವಂತ ಗುರು ಹತ್ರನೇ ಮಕ್ಕಳನ್ನು ಕಳಿಸ್ಬೇಕು ಪಾಠಕ್ಕೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ, ಗುರುಗಳು ದೆಬ್ಬಿಟ್ಕೊಂಡು ಏನಾದ್ರು ಮಗುಗೆ ಒಂದೇ ಕೊಡೋದ ತಕ್ಷಣ ಫಸ್ಟ್ ಆ ಏರಿಯಾ ಕೌನ್ಸಿಲರ್ ಎಂ ಎಲ್ ಎನೋ ಅವನ್ನು ಗುರುತು ಮಾಡಿ ಫಸ್ಟ್ ಆ ಶಿಕ್ಷಕನ ಅವನ್ನ ಅನಾಮತ ಮಾಡಬೇಕು, ಅವನ್ನ ಕಳಿಸಬೇಕು, ಆ ಸ್ಕೂಲಿಂದ ಕಿತ್ತಾಕ್ಬಿಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಇವತ್ತಿನ ದಿವಸ ಅಂತಹ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂಪೂಯಿಂದ ತಲೆ ತೊರ್ಕೊಂಡು ಅಲ್ಲಿ ನಾವು ಏನು ತಲೆ ಕೂದ ಇನ್ನಷ್ಟು ನಾವು ಅದ್ದೂರಿಯಾಗಿ ಓಡೋದಕ್ಕಿನ್ನ ಒಂದು ತೀರ್ಮಾನ ಮಾಡಬೇಕು, ಅದು ತೀರ್ಥ ಜಲ. ತೀರ್ಥ ಜಲವಾದ್ರಿಂದ ಈ ಪುಣ್ಯಕ್ಷೇತ್ರದಲ್ಲಿ ಈ ಸೋಪು ಶಾಂಪು ಹಾಕಬಾರದು ಅನ್ನೋದು ಒಂದು ತೀರ್ಮಾನ ಬರಬೇಕಾಗುತ್ತೆ. ಆಗ ನಿಮ್ಮ ಮಾತಿಗೆ ಸರಿ ಅಂತ ಒಂದು ಉತ್ತರ ಸಿಗ್ಬೋದು. ಯಾಕೆಂದ್ರೆ ಶಾಂಪು ಬೇಕೇ ಬೇಕು, ತರ ಹಾಕೊಳ್ಳೇಬೇಕಲ್ಲ. ಅಲ್ಲಿ ನಮ್ಮ ತೀರ್ಮಾನ ಹಾಕಿ ಬಂದ್ಬಿಟ್ಟಿರುತ್ತೆ. ನಮ್ಮ ಮೈಂಡ್ ಸೆಟ್ ಅದು, ನಾವು ಚೆನ್ನಾಗಿ ಕಾಣಬೇಕು, ತಲೆ ಕೂದಲು ಚೆನ್ನಾಗಿರಬೇಕು ಅಲ್ವಾ, ಹಾರಾಡಬೇಕು, ಹೆಣ್ಮಕ್ಳು ಹಾರಾಡಬೇಕು, ನನಗೂ ಹಾರಾಡಬೇಕು, ಅದು ಮೈಂಡ್ ಸೆಟ್. ಅದನ್ನು ಬದಲಾಯಿಸಬೇಕಾದ್ರೆ ಮೊದಲು ಆ ಪುಣ್ಯಕ್ಷೇತ್ರದ ತೀರ್ಥವನ್ನ ಕಲುಷಿತ ಮಾಡಬಾರದು ಎಂಬತಕ್ಕಂಥ ಚಿಂತನೆ ನನಗೂ ಬರಬೇಕು, ನನ್ನ ಹಿಂದೆ ನನ್ನ ಪ್ರಪಂಚಕ್ಕೂ ಬರಬೇಕು. ಅದನ್ನ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಎಲ್ಲಿ ತೀರ್ಥಕ್ಷೇತ್ರ ಅಂತ ಹೋಗ್ತೀವೋ ಆ ಪ್ರಾಂತ್ಯದಲ್ಲಿ ಇದಕ್ಕೇಂತ ಧ್ವನಿ ಎತ್ತಿ ಮಾತಾಡೋದು ಬೇಕು, ಹಾಗಾಗಿ ಸರಿ ಹೋಗ್ಬೋದು. ಎರಡನೇದು, ಆ ಪ್ರಾಂತ್ಯಗಳ ಧರ್ಮಸ್ಥಳವನ್ನು ಮೂಲವಾಗಿ ಇಟ್ಕೊಂಡ್ವಿ. ಧರ್ಮಸ್ಥಳ, ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಒಂದು ಆಡಳಿತ ಮಂಡಳಿ ಏನಿದೆ, ಮೊದಲು ಅದನ್ನು ತೀರ್ಮಾನ ಮಾಡಬೇಕು. ನೀವೆಲ್ಲಿ ಬ್ರಷ್ ಮಾಡಬೇಕು, ಅದಾದ ನಂತರ ನೀವು ಬ್ರಷ್ ಮಾಡಿ ನೀವು ಮೊದಲನೇ ಸತಿ ಮುಖ ತೊಳ್ಕೊಂಡು ಸ್ವಲ್ಪ ದೂರಕ್ಕೆ ಬಂದು ಸ್ನಾನಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಒಳಗಿಳಿಬೇಕು ಅಂತ. ಅಲ್ಲೇ ಇಲ್ಲಿ ಒಬ್ರು ಸ್ನಾನ ಮಾಡ್ತಿರ್ತಾರೆ, ಆ ಕಡೆ ಸಂಧ್ಯಾ ವಂದನೆ ಮಾಡ್ತಾರೆ, ಈ ಕಡೆ ಜಪಾನುಷ್ಠಾನ ಮಾಡ್ತಾರೆ, ಇವ್ರು ಬ್ರಷ್ ಮಾಡಿ ಕ್ಯಾಗ್ರಸ್ ಅಲ್ಲೇ ಹೋಗಿದ್ದಾ ಇರ್ತಾರೆ. ಒಬ್ರು ಅರ್ಕೆ ಕೊಡ್ಲಿಕ್ಕೆ ಅಂತ ನೀರಿಗೆ ಎತ್ಕೊಳ್ತಾರೆ, ಅವ್ನು ಉದಿರ್ತಕ್ಕಂಥದ್ದು ಆ ಕಡೆಯಿಂದ ತೇರ್ಕೊಂಡು ಬಂದೇ ಬರ್ತಾ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಬರೀ ಪ್ಲಾಸ್ಟಿಕ್ ಅಂತಲೇ ನಾವು ಮುಂದೆ ಹೋಗೋದಕ್ಕಿನ್ನ ಈ ತಳಪಾಯದಲ್ಲಿರ್ತಕ್ಕಂಥದ್ದನ್ನು ಇವತ್ತು ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಮ್ಮ. ನಾಲ್ಕು ದಿವಸ ದೆಬ್ಬೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನಡೆಯುವಂತಹದ್ದು 50% ಕಡಿಮೆ ಆಗುವುದು. ಇದಿಲ್ಲದೇ ಇದ್ರೆ ಬರಿಗರೆ ಬೀಜರು ಹಿಡ್ಕೊಂಡು ಬರಿಗರೆ ಸಾಂಪು ಹಾಕ್ಬೇಡ, ನೀ ಸೋಪ್ ಹಾಕ್ಬೇಡ, ನೀ ಬ್ರಷ್ ಮಾಡ್ಬೇಡ, ಒಪ್ಪದೇ ಇಲ್ಲ ನಮ್ಮ ಜನ. ಇದನ್ನ ಎರಡು ತರ ಆಲೋಚನೆ ಮಾಡ್ಬೇಕು. ಏನಿದ್ದಾರೆ ಕರೆಕ್ಟ್ ಅಲ್ವಾ? ಅಲ್ಲೊಬ್ರು ನಿಂತಿರೋದ್ರೆ ಕೆಲಸ ಆಗತ್ತ? ನಿಂತ್ಕೊಳ್ಳೇಬೇಕು. ಬಾಯಿ ಮಾತ್ರ ಹೇಳಿದ್ರೆ, ನೀ ಬ್ಯಾನರ್ ಹಾಕಿದ್ರೆ, ಫ್ಲೆಕ್ಸಲ್ ಹಾಕಿದ್ರೆ ಯಾರೂ ಬಗ್ಗಲ್ಲ. ಆಮೇಲೆ ಶಾಂಪು ಕಂಪ್ಲೀಟ್ ನಿಷೇಧ ಮಾಡ್ಬೇಕು, ಅಲ್ಲಿ ಸಿಗಲೇಬಾರ್ದು, ಆ ಪ್ರಾಂತ್ಯದಲ್ಲಿ ಸಿಗಬಾರ್ದು. ಮನೆಗಳಿಂದ ತಗೊಂಡು ಹೋದಂಗೂ ಸರಿ, ಯಾರಾದ್ರೂ ಶಾಂಪು ಕವರ್ ಹಾಕೊಂಡು ತಲೆ ಸೋಪ್ ಬಂತು ಅಂದ್ರೆ ಅಲ್ಲೊಬ್ಬ ಯಾರನ್ನು ಓಡಾಡ್ತಾ ಹೇಳ್ಬೇಕು, ಇದನ್ನು ಮಾಡಬೇಡಿ ಕೆಲಸನ. ಅವ್ರಿಗೆ ಪ್ರತ್ಯೇಕ ಒಂದು ಸ್ಥಳ ಮಾಡ್ಬೇಕು, ಹೋಗಿ ಅಲ್ಲಿ ಮಾಡ್ಕೊಳ್ಳಿ ಅಂತ. ಪ್ರತ್ಯೇಕವಾಗಿ ಸ್ಥಳ ಕೊಟ್ಟೇ ಮಾಡಿಸೋದು ಕರೆಕ್ಟ್ ಬಿಟ್ರೆ ನಿಷೇಧನೂ ಮಾಡಕ್ ಆಗಲ್ಲ. ಇದು ಪುಟ್ಟದಲ್ಲಿ ಬಂದ್ಬಿಟ್ಟಿದೆ ಅನಿಸ್ತಾ ಇದೆ. ಇದನ್ನ ಕಂಪ್ಲೀಟ್ ಆಗಿ ನಾವು ಕೆಲಸಕ್ಕೆ ಕಿತ್ತಾಕ್ ಹಾಕಿದ್ರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು. ಹಾಗೆ ಇವತ್ತು ಹೊಂದಿಸಿಕೆ ಇದು ಸೀಮಿತ ಆಗ್ಬಾರ್ದು. ಇವತ್ತು ಧ್ವನಿ ಎತ್ತಿದ್ರಿ, ಈಗ ಪೌಷ್ಟಿಕವಾಗಿ ರಾಮರಾಜ್ಯವನ್ನ ನಾವು ಮಾಡಬೇಕಾದ್ರೆ ನಮ್ಮ ಕಲ್ಪನೆ ಹೇಗಿದೆ ಅನ್ನೋದು ಒಂದಾದ್ರೆ, ಇವತ್ತು ಅಯೋಧ್ಯ ನಗರ ವಾಸಿ ಶ್ರೀರಾಮಚಂದ್ರನ ಆ ಭವ್ಯವಾದಂತಹ ಆಸ್ಥಾನದಲ್ಲಿ ಬರಬೇಕಾದ್ರೆ ಎಷ್ಟು ಜನ ಪ್ರಾಣ ತೆಗೆದುಕೊಂಡು 500 ವರ್ಷಗಳ ಸತತ ಪ್ರಯತ್ನವೇ, 500 ವರ್ಷ ಪ್ರಯತ್ನ ಆಗಿ ಇವತ್ತು ಸಹಿತ ಅವ್ರು ಹೇಳ್ತಾರೆ ರಾಮರಾಜ್ಯ ನೀವು ರಾಮದೇವರ ದೇವಸ್ಥಾನಕ್ಕೆ ನಾನೇ ಕಲ್ಲು ಕೊಡ್ಬೇಕು, ಊರಲ್ಲಿ ರಾಮನ ಕಾಸು ಕೊಡ್ತೀವಿ ಅಂತ ಕಾಂಟ್ರವರ್ಸಿ ರಾಮ ಅಂತಾರೆ. ಹಾಗೆ ಆಡುವಂತ ಮಾತುಗಳು ಭಾಷೆ ಹೇಗೆ ಬೇಕೋ ಬರ್ತಾ ಇದೆ. ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಬೆಂಡ್ ಕೂತ್ಕೊಳ್ಳುವಾಗ ನಮ್ ಡಿಪೋರೈಸು ಅಂತಾರೆ. ಏನ್ ಹೇಳೋಣ, ಇದು ಡಿಪೋರೈಸ ಅಥವಾ ನಮ್ಮಲ್ಲೇ ಬೆಳೆದಿದ್ದಕ್ಕಿನ್ನ ಆ ಅಕ್ಷತೆ ಎಂಬತಕ್ಕಂಥ ಆ ಪದಕ್ಕೆ ಅರ್ಥ ಇದೆಯಲ್ಲ, ಆ ಅಕ್ಷತೆ ಪ್ರಸಾದ ಅಂತ ನಿಮ್ಮ ಮನೆ ಬಾಗಿಲು ಬಂದ್ಬಿಟ್ರೆ ಅದು ಪ್ರಸಾದವೇ. ನೀವು ಅಂಗಡಿ ತಗೊಳ್ಳೋ ಬಾಳೆಹಣ್ಣು, ನೀವು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಬಾಳೆಹಣ್ಣು ಏನಾದ್ರು ಬೇರೆ ರುಚಿ ಬರುತ್ತ? ಆದ್ರೆ ಪ್ರಸಾದ ಅಂತ ಬಂದ ತಕ್ಷಣ ಅದನ್ನು ತಿನ್ಬೇಕಾದ್ರೆ ಕಣ್ಣು ಕೂತ್ಕೊಳ್ತೀವಿ. ಆ ಪರಿಕಲ್ಪನೆ ನಮ್ಮಲ್ಲಿ ಬರಬೇಕಾಗಿದೆ. ಅದು ಬರಬೇಕು ಅಂದ್ರೆ ನಾವು ಈ ಚಿಂತನೆ ಸಮಂಜಸವಾಗಿ ಎಲ್ಲ ಕಡೆಯಿಂದಲೂ ದೆಬ್ಬೆ ಹಿಡ್ಕೊಂಡು ಓಡಾಡ್ಬೇಕು. ಬಿಟ್ರೆ ನಮಸ್ಕಾರ ಸ್ವಾಮಿ ಬನ್ನಿ ಸ್ನಾನ ಮಾಡ್ತೀರಾ, ಶೋಪ್ ಹಾಕ್ಬೇಡಿ, ಶಾಂಪು ಹಾಕ್ಬೇಡಿ ಅಂದ್ರೆ ಕೇಳೋರಲ್ಲ.
ನಮ್ ಜನಕ್ಕೆ ಇದೆಲ್ಲ ಸ್ವಲ್ಪ ಜನಕ್ಕೆ ಬೇಕಾಗಿದೆ. ಅದರಿಂದ ಹೊಡೆದು ಬುದ್ಧಿ ಕಲ್ಸದಲ್ಲ, ಸುಮ್ಮನೆ ಅವ್ರು ಬೆದರಿಕೆ ಅಂತ ಬೇಕು. ಆಗ ಪುಣ್ಯಕ್ಷೇತ್ರವನ್ನು ಉಳ್ಕೊಳ್ಳೋದು, ಪವಿತ್ರ ಕಾಪಾಡ್ಕೊಳ್ಳೋದು.